ನಮಸ್ಕಾರ ಎಲ್ಲ ಸೀರಿಯಲ್ ಪ್ರಿಯರಿಗೂ ನಮ್ಮ ಲಚಿ ಸೀರಿಯಲ್ನಲ್ಲಿ ನಟಿಸಿರುವಂತಹ ನಟ ನಟಿಯರ ನಿಜವಾದ ಹೆಸರುಗಳನ್ನು ತಿಳಿಸಿಕೊಡುವಂತಹ ಪಾರ್ಟ್ ಟು ವಿಡಿಯೋ ಇದಾಗಿದೆ ಪಾರ್ಟ್ ಒನ್ ವಿಡಿಯೋನ ನೀವೆಲ್ರು ಈಗಾಗಲೇ ನೋಡಿದೀರಾ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಆಗಿ ನೋಡಿಲ್ಲ ಅನ್ನೋದಿದ್ರೆ ಇದೇ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೋಡ್ಕೊಳ್ಬಹುದು ಸೊ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರೋಣ ಬನ್ನಿ ಈಗಾಗಲೇ ಲಚಿ ಯಾರು ಗಿರಿಜಾ ಯಾರು ಸಂಗಮ್ ಯಾರು ದೀಪಕ್ ಹಾಗೆನೆ ರಿಯಾ ಇವ್ರ ಬಗ್ಗೆಲ್ಲ ತಿಳಿಸ್ಕೊಟ್ಟಿದ್ದೆ ಬಟ್ ಉಳಿದಂತಹ ಪಾತ್ರಗಳು ಕೂಡ ಇದಾವೆ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಪಾತ್ರಗಳೇನೆ ಸೊ ಹೀಗಾಗಿನೇ ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಮೊದಲನೇ ಪಾತ್ರ ಶಾಂತ ಪಾತ್ರಧಾರಿಯ ಗಂಡನ ಪಾತ್ರ ಅಂತ ಹೇಳಿದ್ರೆ ಲಚ್ಚಿಯ ಮಾಮನ ಪಾತ್ರ ಈ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇರೋದು ಶಾಸ್ತ್ರಿ ಶಿವಮೊಗ್ಗ ಇವರು ಇನ್ನು ಸಂಗಮ್ ಅವರ ಅಣ್ಣನ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ಶ್ರೀಧರ್ ನಾಯ್ಕ್ ಅವರು ಇನ್ನು ಸಂಗಮ್ ಅವರ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ದೀಪಾ ರವಿಶಂಕರ್ ಅವರು ಇವರು ಈ ಹಿಂದೆ ಕೂಡ ನೇಹಾ ಗೌಡ ಅವರ ಜೊತೆ ಲಕ್ಷ್ಮೀ ಬಾರಮ್ಮ ಅನ್ನುವಂತಹ ಸೀರಿಯಲ್ ನಲ್ಲಿ ನಟನೆ ಮಾಡಿದ್ರು ಇದೀಗ ಮತ್ತೆ ಇವರು ಒಟ್ಟಿಗೆ ನಟಿಸ್ತಾ ಇದ್ದಾರೆ ಗಿರಿಜಾ ಅಂತ ಹೇಳಿದ್ರೆ ನೇಹಾ ಗೌಡ ಅವರು ನಿರ್ವಹಿಸ್ತಾ ಇರುವಂತಹ ಪಾತ್ರದ ಅತ್ತಿಗೆಯ ಪಾತ್ರ ಆಗಿರುವಂತಹ ಶಾಂತಾ ಪಾತ್ರಧಾರಿಯ ಮಗನ ಪಾತ್ರ ಅದರಲ್ಲೂ ಕೂಡ ಎರಡನೇ ಮಗನ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ತನ್ಮಯ್ ಆರ್ಯ ಅವರು ಸಂಗಮ ಅವರ ಎರಡನೇ ಹೆಂಡತಿಯಾಗಿ ಕಾಣಿಸಿಕೊಂಡಿರುವಂತಹ ದೀಪಿಕಾಳ ಬೆಸ್ಟ್ ಫ್ರೆಂಡ್ ಆಗಿ ಕಾಣಿಸಿಕೊಂಡಿರುವಂತಹ ಪಾತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ನಿವೇದಿತಾ ಅನ್ನೋದು ನಿವ್ವಿ ಅಂತಾನೆ ಪಾಪ್ಯುಲರ್ ಆಗಿರುವಂತಹ ಒಂದು ಪಾತ್ರ ಇದು ಈ ಪಾತ್ರವನ್ನ ತುಂಬಾನೇ ಚೆನ್ನಾಗಿ ನಿರ್ವಹಿಸ್ತಾ ಇರೋದು ಮಾಧುರಿ ಅವರು ಇನ್ನು ನೆಕ್ಸ್ಟ್ ಪಾತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ದೀಪಿಕಾಳ ತಾಯಿಯ ಪಾತ್ರ ಲೇಟ್ ಲಾವಣ್ಯ ಅಂತಾನೆ ಪಾಪ್ಯುಲರ್ ಆಗಿರುವಂತಹ ಇವರ ಹೆಸರು ಜಾನಕಿ ಅನ್ನೋದು ಬಟ್ ಇವರನ್ನ ಎಲ್ಲರೂ ಕೂಡ ಜೆ ಜೆ ಅಂತ ಕರೆದ್ರೆ ಆಕೆಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಜಾಲಿ ಜಾನಕಿ ಅಂತ ಈ ಪಾತ್ರವು ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಶೇಡ್ ಅನ್ನೇ ಹೊಂದಿದ್ದು ಈ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ವಾಣಿ ಹರೀಶ್ ಚಂದ್ರ ಅವರು ಇನ್ನು ಕೂಡ ಸಾಕಷ್ಟು ಪಾತ್ರಗಳು ಈ ಸೀರಿಯಲ್ ನಲ್ಲಿ ಇದಾವೆ ಸೊ ಈಗಾಗಲೇ ನಾನು ನಿಮಗೆ ತುಂಬಾ ಪಾತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಕೂಡ ಯಾವ್ದಾದ್ರು ಪಾತ್ರ ಮಿಸ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಅವರ ಹೆಸರನ್ನು ಕೂಡ ನಾನು ನಿಮಗೆ ಆದಷ್ಟು ಬೇಗನೆ ತಿಳಿಸ್ಕೊಡ್ತೀನಿ ಸೀರಿಯಲ್ ಲಾಂಚ್ ಆಗಿ ಮೂರರಿಂದ ನಾಲ್ಕು ದಿನಗಳು ಆಗಿದ್ರು ಕೂಡ ಸೀರಿಯಲ್ ಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಬರ್ತಾ ಇದೆ ಹಾಗೆನೇ ಈ ಸೀರಿಯಲ್ ನಲ್ಲಿ ಬಳಸಿರುವಂತಹ ಹಳ್ಳಿಯ ಭಾಷೆ ಏನಿದೆ ಅದನ್ನ ತುಂಬಾನೇ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ನಟ ನಟಿಯರು ಅನ್ನುವಂತಹ ಕಾಂಪ್ಲಿಮೆಂಟ್ ಕೂಡ ಸಿಕ್ ಈ ಸೀರಿಯಲ್ ತುಂಬಾನೇ ವಿಶೇಷವಾಗಿದೆ ಅಂತ ನನಗನಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸೀರಿಯಲ್ ನಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಗಳು ಇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಜೊತೆಗೆ ಸಂಗಮ್ ಅವರು ತಾನು ಮರಳಿ ಬರೋದಾಗಿ ಪ್ರಾಮಿಸ್ ಅನ್ನ ಮಾಡಿರ್ತಾರೆ ಗಿರಿಜಾ ಅವರಿಗೆ ಆದ್ರೆ ಅವರು ವಾಪಸ್ ಬರೋದಿಲ್ಲ ಬರ್ದೇ ಇರೋದಕ್ಕೆ ಕಾರಣ ಏನು ಹಾಗೇನೆ ಅವರು ಸಿಟಿಗೆ ಬಂದ ಮೇಲೆ ದೀಪಿಕಾ ಅವರನ್ನ ಮದುವೆಯಾಗಲು ಕಾರಣ ಏನು ಸೊ ಇದೆಲ್ಲದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗ್ತವೆ ಸಂಗಮ್ ಅವರು ಈಗಲೂ ಕೂಡ ಯಾಕೆ ವಾಪಸ್ ಹೋಗ್ತಾ ಇಲ್ಲ ಹಳ್ಳಿಗೆ ಹಾಗೆನೆ ಗಿರಿಜಾ ಅವರನ್ನ ಮೀಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಈ ಸೀರಿಯಲ್ ನಲ್ಲಿ ಇರುವಂತದ್ದು ಸೊ ಒಟ್ಟಾರೆಯಾಗಿ ಜನತೆಗೆ ಈ ಸೀರಿಯಲ್ ಇಷ್ಟ ಆಗ್ತಾ ಬಂದಿದೆ ನಿಮಗೂ ಕೂಡ ಇಷ್ಟ ಆಗ್ತಾ ಇದೆಯೋ ಇಲ್ವೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ವಿಡಿಯೋ ನಮಗ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್